ನಮಸ್ಕಾರ, ನಾನು ಡಾಕ್ಟರ್ ವೆಂಕಟರಮಣ ಹೆಗಡೆ, ವೇದ ಆರೋಗ್ಯ ಕೇಂದ್ರ ನಿಸರ್ಗ ಮನೆ ಶಿರಸಿ. ಆತ್ಮೀಯ ವೀಕ್ಷಕರಿಗೆ, ಆತ್ಮೀಯ ಸಾಧಕರಿಗೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಹೃದಯಪೂರ್ವಕ ಸ್ವಾಗತವನ್ನು ಕೋರ್ತಾ, ಇವತ್ತು ಕರುಳಿನ ಆರೋಗ್ಯ ಇಂಪ್ರೂವ್ ಮಾಡಿಕೊಂಡ್ರೆ ವೆಯ್ಟ್ ಲಾಸ್ ಆಗುತ್ತೆ, ಆಟೋಇಮ್ಯೂನ್ ಸಮಸ್ಯೆಗಳು ಕಡಿಮೆ ಆಗುತ್ತೆ, ತುಂಬ ಪ್ರಯೋಜನ ಆಗುತ್ತೆ. ಹಾಗಾದರೆ ಪ್ರೀಗಟ್ ಪ್ಲಸ್, ಆಲ್ಫಾ ನ್ಯಾಚುರಲ್ ಪ್ರೀಗಟ್ ಪ್ಲಸ್ಸು ತುಂಬ ಜನಪ್ರಿಯ ಆಗಿದೆ. ಈ ಸಂದರ್ಭದಲ್ಲಿ ಈ ಪ್ರೀಗಟ್ ಪ್ಲಸ್ ಬಗ್ಗೆ ತಿಳಿಸ್ಕೊಡ್ಲಿಕ್ಕೆ ನಿಸರ್ಗ ಮನೆ ಶಿರಸಿ ವೇದ ಆರೋಗ್ಯ ಕೇಂದ್ರದ ಪ್ರಕೃತಿ ಚಿಕಿತ್ಸಾ ವೈದ್ಯರಾದ ಡಾಕ್ಟರ್ ಜೀನು ಆಂಟೋನಿ ಅವರಿದ್ದಾರೆ. ಡಾಕ್ಟರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಪ್ರೀಗಟ್ ಪ್ಲಸ್ ಇವತ್ತು ಒಬೆಸಿಟಿ ಕ್ಲಬ್ ಅವರು ತೆಗೆದುಕೊಳ್ತಾ ಇದ್ದಾರೆ, ಜೊತೆಗೆ ಅನೇಕರು ಮಲಬದ್ಧತೆ ಇದ್ದವರು ತೆಗೆದುಕೊಳ್ತಾ ಇದ್ದಾರೆ, ಸೋರಿಯಾಸಿಸ್ ಇದ್ದವರು ತೆಗೆದುಕೊಳ್ತಾ ಇದ್ದಾರೆ. ಪ್ರೀಗಟ್ ಪ್ಲಸ್, ಆಲ್ಫಾ ನ್ಯಾಚುರಲ್ ಪ್ರೀಗಟ್ ಪ್ಲಸ್ ಏನಿದೆ? ಪ್ರೀಗಟ್ ಪ್ಲಸ್ ಅಂದರೆ ಅದೊಂದು ಸಾಲ್ಯುಬಲ್ ಫೈಬರ್ ಇದೆ. ಆ ಸಾಲ್ಯುಬಲ್ ಫೈಬರ್ದು ನಮ್ಮ ಬಾಡಿಯಲ್ಲಿ ಹೇಗೆ ವರ್ಕ್ ಆಗ್ತಾ ಇದ್ರೆ ಅದು ನಮ್ಮದು ಕರುಳಲ್ಲಿ ಉಳ್ಳ ಗುಡ್ ಬ್ಯಾಕ್ಟೀರಿಯಾಗೆ, ಒಳ್ಳೆ ಬ್ಯಾಕ್ಟೀರಿಯಾಗೆ ಫುಡ್ಡಾಗಿ ವರ್ಕ್ ಆಗುತ್ತೆ. ಸೊ ಅದರಿಂದ ಏನಾಗುತ್ತೆ, ಒಳ್ಳೆ ಬ್ಯಾಕ್ಟೀರಿಯಾಗೆ ಫುಡ್ ಸಿಗುವಾಗ ನಮ್ಮದು ಕರುಳು ಹೆಲ್ತ್ ಇನ್ನೂ ಹೆಚ್ಚರಾಗುತ್ತೆ. ಸೊ ಅದರಿಂದ ನಮ್ಮದು ಕರುಳಲ್ಲಿ ಸುಮಾರು ಹಾರ್ಮೋನ್ಸ್ ಪ್ರೊಡ್ಯೂಸ್ ಆಗುತ್ತೆ, ಕೊಲಿಸಿಸ್ಟೋಕೈನಿನ್, ಇನ್ಸುಲಿನ್, ಗ್ರೆಲಿನ್. ಸೊ ಇದೆಲ್ಲ ಬ್ಯಾಲೆನ್ಸ್ ಆಗಿ ವರ್ಕ್ ಆಗಿದ್ರೆ ನಮ್ಮದು ಮೆಟಬಾಲಿಸಮ್, ಹಶು ಅದೆಲ್ಲ ಕರೆಕ್ಟ್ ಆಗುತ್ತೆ. ಮತ್ತು ಈ ಜಾಸ್ತಿ ತೂಕ ಇರುವವರಿಗೆ ಜಾಸ್ತಿನೇ ಹಶು ಆಗೋದು, ಅವರು ಏನು ತಿಂದರೂ ಕರೆಕ್ಟಾಗಿ ಮೆಟಬಾಲಿಸಮ್ ಆಗಲ್ಲ, ಅದರಲ್ಲಿ ಹಾರ್ಮೋನಲ್ ಇಂಬ್ಯಾಲೆನ್ಸಿಂದ. ಸೊ ಕರುಳಲ್ಲಿ ಇರುವ ಬ್ಯಾಕ್ಟೀರಿಯಾಗೆ ಕರೆಕ್ಟ್ ಊಟ ಕೊಟ್ಟಿದ್ರೆ ಈ ಕರುಳದ ಹೆಲ್ತ್ ಹೆಚ್ಚರಾಗುತ್ತೆ. ಸೊ ಅದರಿಂದ ಅವ್ರದ್ದು ಮೆಟಬಾಲಿಸಮ್, ಅಪೆಟೈಟ್, ಹಶು ಎಲ್ಲ ಕರೆಕ್ಟಾಗಿ ಅವರದ್ದು ತೂಕ ಮೇಂಟೈನ್ ಮಾಡಲಿಕ್ಕೆ ಹೆಲ್ಪ್. ಸೊ ಕರುಳಿನಲ್ಲಿರುವಂತಹ ಒಳ್ಳೆಯ ಬ್ಯಾಕ್ಟೀರಿಯಾಗಳಿಗೆ ಆಹಾರವನ್ನು ಪ್ರೀಗಟ್ ಪ್ಲಸ್ ಒದಗಿಸುತ್ತೆ, ತನ್ಮೂಲಕ ತೂಕವನ್ನು ಕಡಿಮೆ ಮಾಡುತ್ತೆ, ಮಲಬದ್ಧತೆಯನ್ನು ಸರಿ ಮಾಡುತ್ತೆ, ಮೂಲವ್ಯಾಧಿಯನ್ನು ಸರಿ ಮಾಡುತ್ತೆ, ಜೊತೆಗೆ ಟೋಟಲ್ ಆಟೋ ಇಮ್ಯೂನ್ ಕಾಯಿಲೆಗಳಿಗೆ, ಸೋರಿಯಾಸಿಸ್ನಂಥ ಕಾಯಿಲೆಗಳಿಗೆ ಅತ್ಯುತ್ತಮ ಚಿಕಿತ್ಸೆ ಆಗಿ ಇದು ಕೆಲಸ ಮಾಡುತ್ತೆ. ಇದನ್ನು ಹೇಗೆ ಉಪಯೋಗಿಸೋದು ಮೇಡಮ್? ಇದನ್ನು 2 ಸ್ಪೂನು 2 ಗ್ಲಾಸು ನೀರಲ್ಲಿ 3 ಗಂಟೆ ನೆನೆಸಿಡಬೇಕು. ಸೊ ಅದು ನೆನೆಸಿಟ್ಟು 3 ಗಂಟೆ ಆದಮೇಲೆ ಊಟಕ್ಕಿಂತ ಮುಂಚೆ ಕುಡಿಬೋದು. ಸೊ ಆತ್ಮೀಯರೇ, ಗಮನಿಸಿ ಇದನ್ನು ಉಪಯೋಗಿಸುವ ವಿಧಾನವನ್ನು ಭಾಳ ಇಂಪಾರ್ಟೆಂಟ್ ಆಗಿ ತಿಳ್ಕೋಬೇಕು. 2 ಸ್ಪೂನ್ ಈ ಪ್ರೀಗಟ್ ಪ್ಲಸ್ಸನ್ನು ಪೌಡ್ರನ್ನು ಹಾಕಿ ಅದಕ್ಕೆ 2 ಗ್ಲಾಸ್ ನೀರನ್ನು ಹಾಕಬೇಕು ಒಂದು ಪಾತ್ರೆಯಲ್ಲಿ, 3 ತಾಸು ನೆನೆಸಿಡಬೇಕು. ಆಮೇಲೆ ಇದನ್ನು ಕುಡಿಲಿಕ್ಕೂ ಆಗುತ್ತೆ, ಸ್ವಲ್ಪ ದಪ್ಪ ಆದರೆ ತಿನ್ನಲಿಕ್ಕೂ ಆಗುತ್ತೆ. ಇದನ್ನು ಆಹಾರಕ್ಕೆ ಪೂರ್ವದಲ್ಲಿ ಬೆಳಗ್ಗೆ ಮತ್ತು ಸಾಯಂಕಾಲ 2 ಹೊತ್ತಾದರೂ ತೆಗೆದುಕೊಳ್ಳೋದ್ರಿಂದಾಗಿ ಒಳ್ಳೆ ಬ್ಯಾಕ್ಟೀರಿಯಾಗಳಿಗೆ ಆಹಾರ ಆಗುತ್ತೆ. ಸೂಕ್ಷ್ಮಾಣುಜೀವಿಗಳೇ ನಮ್ಮನ್ನು ಆಳ್ತಾ ಇದೆ, ನಾವು ಅನೇಕ ವಿಡಿಯೋಗಳಲ್ಲಿ ತಮಗೆ ಹೇಳಿದ್ದೇವೆ. ಹಾಗಾಗಿ ಸೂಕ್ಷ್ಮಾಣುಜೀವಿಗಳಿಗೆ ಒಳ್ಳೆ ಬ್ಯಾಕ್ಟೀರಿಯಾಗಳಿಗೆ ಒಳ್ಳೆ ಆಹಾರವನ್ನು ಕೊಡೋಣ, ತನ್ಮೂಲಕ ನಮ್ಮ ಆರೋಗ್ಯವನ್ನು ಒರೆಸಿಕೊಳ್ಳೋಣ ಅನ್ನುವಂಥ ಮಾತನ್ನು ಹೇಳ್ತಾ ಫ್ರೀ ಆನ್ಲೈನ್ ಕನ್ಸಲ್ಟೇಷನ್ ತಮಗಾಗಿ ರೆಡಿ ಇದೆ. ಫ್ರೀ ಆನ್ಲೈನ್ ಕನ್ಸಲ್ಟೇಷನ್ಗೆ ಕೆಳಗಡೆ ಬರ್ತಾ ಇರುವಂಥ ನಂಬರಿಗೆ ತಾವು ಕರೆ ಮಾಡ್ಬೋದು. ಅಷ್ಟೇ ಅಲ್ಲ, ಕೆಳಗಡೆ ಹೆಲ್ತ್ ಟಿಪ್ಸ್ ವಾಟ್ಸಪ್ ಗ್ರೂಪ್ ಲಿಂಕ್ ಇದೆ, ಆ ಒಂದು ಲಿಂಕನ್ನು ಕ್ಲಿಕ್ ಮಾಡಿ ನಮ್ಮ ಗ್ರೂಪನ್ನು ಜಾಯ್ನ್ ಆಗ್ಬೋದು ಅಂತ ಹೇಳ್ತಾ, ಡಾಕ್ಟ್ರೆ ಪ್ರೀಗಟ್ ಪ್ಲಸ್ ಆಲ್ಫಾ ನ್ಯಾಚುರಲ್ ಇದ್ರ ಬಗ್ಗೆ ಹೇಳಿದ್ದಕ್ಕೆ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್.